ನಮಸ್ಕಾರ ಎಲ್ಲರಿಗೂ, ಕನ್ನಡ ಟಿವಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ದಿವಸ ಮಂಗಳವಾರ, ಇವತ್ತಿನ ದಿವಸದ ವೀಡಿಯೋನ ಶುರು ಮಾಡ್ತೀನಿ. ಮೊನ್ನೆ ಅಮೆಝಾನ್ನಲ್ಲಿ ಅಮೆಝಾನ್ ಪ್ರೈಮ್ ಡೇ ಇತ್ತು, ಸೇಲ್ ಇತ್ತು, ಡಿಸ್ಕೌಂಟ್ ಇತ್ತು. ಹಾಗೆ ಕೆಲವೊಂದು ಐಟಮ್ಗಳನ್ನು ನಾನು ನೋಡ್ತಾ ಇದ್ದೆ. ತುಂಬ ಏನು ಡಿಸ್ಕೌಂಟ್ ಸಿಗಲಿಲ್ಲ, ಸ್ವಲ್ಪ ಸಿಕ್ತು. ನಾನು ಕೂಡ ತರಿಸ್ದೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಈ ವ್ಲಾಗ್ನಲ್ಲಿ. ಕೆಲವೊಂದು ಐಟಮ್ಗಳನ್ನ ಸುಮಾರು ದಿವಸ ನೋಡ್ತಿದ್ದೆ, ತುಂಬ ವ್ಯತ್ಯಾಸ ಆಗೋ ಡಿಸ್ಕೌಂಟ್ ಇಲ್ಲ ಅನಿಸ್ತು, ಬಟ್ MRPಗಿಂತ ಕಡಿಮೆ ಇದೆ ಅನಿಸ್ತು. ಬೇಕಾಗಿತ್ತು ನನಗೆ, ಹಾಗಾಗಿ ತರಿಸ್ದೆ. ಹಾಗೆ ಏನೆಲ್ಲ ತರಿಸ್ದೆ, ಅದರದ್ದು ಲಿಂಕು ಎಲ್ಲದೂ ಕೂಡ ನಿಮಗೆ ಏನೆಲ್ಲ ತರಿಸ್ದೆ ಅಂತ ಇವಾಗ ತೋರಿಸ್ತೀನಿ. ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು, ಪ್ರತಿಯೊಂದರದ್ದು ಲಿಂಕನ್ನು ನಾನು ಹಾಕಿರ್ತೀನಿ. ಬನ್ನಿ, ಇನ್ ತಡ ಮಾಡೋದು ಬೇಡ, ಅಮೆಝಾನ್ ಪ್ರೈಮ್ನಲ್ಲಿ ಏನೆಲ್ಲ ತೋರಿಸ್ದೆ ಅಂತೇಳಿ ಇಂಟ್ರೆಸ್ಟಿಂಗ್ ಆಗಿರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಮಗೆ ಸ್ಟ್ಯಾಂಡ್ನಲ್ಲಿ ಟ್ರೈಪಾಡ್ನಲ್ಲಿ ನಿಮ್ಮನ್ನು ಕೂರಿಸ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಹಾಗೇನೆ ಪೇಂಟಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ತೋರಿಸ್ತೀನಿ ಇನ್ನೊಂದು ಹಾಲ್ನಲ್ಲಿ ಕೂಡ ಯಾವ ಕಲರ್ ಇದೆ ಅಂತ ಹೇಳಿ, ಅದು ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹೌದು, ಇದು ರಾಯಲ್ ಪೇಂಟಿಂಗ್ ಇದು. ತೋರಿಸ್ತೀನಿ ನಿಮಗೆ. ಸೊ ಟ್ರೈಪಾಡ್ಗೆ ಕ್ಯಾಮ್ರಾನ ಫಿಕ್ಸ್ ಮಾಡ್ತೀನಿ, ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಮೊದಲನೇದಾಗಿ ನಾನು ಯಾವುದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ಫಸ್ಟ್ ನಾನು ಸ್ಕಿನ್ ಕೇರ್ಗೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಾಡಕ್ಟ್ಸ್ ತಗೊಂಡೋ ಅದನ್ನ ತೋರಿಸ್ಬಿಡ್ತೀನಿ. ಅದಾದ್ಮೇಲೆ ಬೇರೆ ಸಾಮಾನ್ಗಳೇನು ತಗೊಂಡೋ ಅದನ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇದು ಯಾವುದು ಅಂದ್ರೆ ಈ ಬಾಕ್ಸ್ ಅಲ್ಲಿ ಇದೆ. ಇದನ್ನ ಓಪನ್ ಮಾಡಕ್ ಹೋಗಿದೆ ಎಲ್ಲಾ ಪ್ರಾಡಕ್ಟ್ಗಳು ಕೂಡ, ಯಾಕಂದ್ರೆ ನನ್ಗೆ ಒಂಥರ ಕುತೂಹಲ ತಡೆಯಕ್ಕಾಗಲಿಲ್ಲ, ಓಪನ್ ಮಾಡಿ ನೋಡಿದೀನಿ. ಬಟ್ ಈ ಬಾಕ್ಸ್ ಅಲ್ಲಿ ಬೇರೆ ಬೇರೆ ಪ್ಯಾಕೇಜಿಂಗ್ ಅಲ್ಲಿ ಬಂತು, ಒಟ್ಟಿಗೆ ಬರ್ಲಿಲ್ಲ. ಇದು ಗ್ರೀನ್ ಟೀ ಫೇಸ್ ಮಾಸ್ಕ್, ಪ್ಲಮ್ ನೋರದ್ದು ನನ್ನ ಫೇವ್ರೇಟ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನೀವು ತುಂಬಾ ದಿವಸದಿಂದ ನನ್ನ ನೋಡ್ತಾ ಇದ್ರೆ. ಇದು ಮುಲ್ತಾನಿ ಮಿಟ್ಟಿ ಬೇಸ್ ಏನಿದೆಯಲ್ಲ ಆ ತರದ್ದು ಇದು, ಆದ್ರೆ ಗ್ರೀನ್ ಟೀ ಮತ್ತೆ ಗ್ರೀನ್ ಟೀ ಇನ್ಫ್ಯೂಸ್ಡ್ ಅಂತ ಹೇಳ್ಬೋದು ಇದೂ. ಇದು ನನ್ಗೆ ತುಂಬಾನೇ ನಾನು ಇಂಪ್ರೆಸ್ ಆಗಿರುವಂತ ಫೇಸ್ ಮಾಸ್ಕ್ ಇದು, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದು ಸುಮಾರು MRP ಇದರದ್ದು 490 ರೂಪಾಯಿ, ಆದ್ರೆ ಇದು ನನ್ಗೆ ಸೇಲ್ನಲ್ಲಿ 318 ರೂಪಾಯಿಗೆ ಸಿಕ್ತು, ಸಾಕಷ್ಟು ಡಿಸ್ಕೌಂಟೇ ಸಿಕ್ತು. ಹಾಗೇನೆ ಇನ್ನೊಂದು ಇದು ಫೇಸ್ ಮಿಸ್ಟ್ ಇದು, ಇದು ಕೂಡ ಗ್ರೀನ್ ಟೀ ಇನ್ಫ್ಯೂಸ್ಡ್ ಫೇಸ್ ಮಿಸ್ಟ್ ಇದು. ಈ ಫೇಸ್ ಮಿಸ್ಟ್ ನ ಎಲ್ಲಿ ಉಪಯೋಗಿಸ್ಬೋದು ಅಂದ್ರೆ, ಆಫ್ಟರ್ ಮೇಕಪ್ ಕೂಡ ನೀವು ಉಪಯೋಗಿಸ್ಬೋದು, ಅಥವಾ ಮೇಕಪ್ ಮಾಡ್ಕೊಳಕ್ ಮುಂಚೆ ಉಪಯೋಗಿಸ್ಬೋದು, ಅಥವಾ ಮೇಕಪ್ ಮಾಡ್ಕೊಂಡು ಹೊರಗೆ ಫಂಕ್ಷನ್ ಗಳಿಗೆ ಹೋದಾಗ ಸ್ವಲ್ಪ ಎಲ್ಲಾರು ನಿಮ್ಗೆ ಮೇಕಪ್ ಹೆವಿ ಆಗ್ತಿದೆ ಸಾಕಾಯ್ತು ಅಂತಂದ್ರೆ, ಫ್ರೆಶನ್ ಅಪ್ ಆಗ ಕೂಡ ನೀವು ಮೇಕಪ್ ಮೇಲೆ ಇದನ್ನ ಉಪಯೋಗಿಸ್ಬೋದು. ಇದನ್ನು ಕೂಡ ತುಂಬಾ ದಿವಸದಿಂದ, ಇದಕ್ಕೂ ಕೂಡ ಒಳ್ಳೆ ರಿವ್ಯೂ ಇತ್ತು, ಇದನ್ನ ಟ್ರೈ ಮಾಡಿರಲ್ಲ, ಇದನ್ನ ಟ್ರೈ ಮಾಡ್ಬೇಕು ಅಂತ ಇತ್ತು, ಇದನ್ನ ತಗೊಂಡೆ. ಇದ್ರ MRP 360 ರೂಪಾಯಿ, ಇದು ನನ್ಗೆ ಸೇಲ್ ನಲ್ಲಿ 234 ರೂಪಾಯಿಗೆ ಸಿಕ್ತು. ಸೊ ಇದೆರಡು ಕೂಡ ಒಂದ್ ಪ್ಯಾಕೇಜಿಂಗ್ ಅಲ್ಲಿ ಇದೆ. ಹಾಗೇನೆ ಪ್ಲಮ್ನವ್ರದ್ದೇ ಹೆಚ್ಚಿಗೆ ನಾನು ತರಿಸಿರೋದು, ಸ್ಕಿನ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಅವರ ಬ್ರ್ಯಾಂಡು. ಎಲ್ಲರೂ ಕೂಡ ಏನಂತಾರೆ, ನ್ಯಾಚುರಲ್ ಆಗಿ ಸಿಗುವಂತ ಇಂಗ್ರೀಡಿಯಂಟ್ ನ ಬಳಸಿ ಮಾಡಿರುವಂಥದ್ದು, ಅಂಡ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಕಾಜಲ್ ಉಪಯೋಗಿಸಿದೀನಿ, ಫೇಸ್ ಮಾಸ್ಕ್ ಉಪಯೋಗಿಸಿದೀನಿ, ಹಾಗೇನೆ ಬಾಡಿ ಬಟರ್ ಉಪಯೋಗಿಸಿದೀನಿ. ಈಗ ನಾನು ಸ್ಕಿನ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ತರಿಸ್ಬಿಟ್ಟು ಉಪಯೋಗಿಸೋಣ ಅಂತ ಹೇಳಿ ಅನ್ಕೊಂಡೆ, ಹಾಗಾಗಿ ಇದನ್ನೆಲ್ಲ ತರಿಸ್ದೆ. ಇನ್ನೊಂದು ಅವ್ರದ್ದು ತುಂಬಾ ಪಾಪ್ಯುಲರ್ ಯಾವುದು ಅಂದ್ರೆ ಸಿರಮ್. ಇದೇನಿದೆಲ್ಲ, ಇದು ಸಿರಮ್ ಇದು. ಇದು ಯಾವ ಸಿರಮ್ ಅಂತ ನೀವು ಕೇಳಿದ್ರೆ, ಏಜ್ ಸ್ಪೆಷಲಿಸ್ಟ್ ಅಂತ ಕೊಟ್ಟಿದ್ದಾರೆ, ಬ್ರೈಟ್ ಇಯರ್ಸ್ ಸೆಲ್ ರಿನ್ಯೂವಲ್ ಸಿರಮ್ ಅಂತ ಹೇಳಿದ್ದು ಪ್ಲಮ್ನವ್ರದ್ದು. ಇದು ಕೂಡ ತುಂಬಾ ಪಾಪ್ಯುಲರ್. ಇದ್ರ MRP 1619 ರೂಪಾಯಿ, ಇದು ಸೇಲ್ ನಲ್ಲಿ ನನ್ಗೆ 1170 ರೂಪಾಯಿಗೆ ಸಿಕ್ತು. ಇದು ಕೂಡ ಅಷ್ಟೇ ತುಂಬಾ ಪಾಪ್ಯುಲರ್ ಆಗಿದೆ ಅವ್ರದ್ದು ಈ ರೇಂಜ್ ಕೂಡ ಸಿರಮ್ ಇಂದು. ತೋರಿಸ್ತೀನಿ, ಆ ಪ್ಯಾಕೇಜಿಂಗ್ ಕೂಡ ತುಂಬಾನೇ ಕ್ಯೂಟ್ ಆಗಿದೆ. ಇದೇನೆ ಅದು ಪ್ಲಮ್ನವ್ರದ್ದು ಸಿರಮ್. ಇದು ಸಿರಮ್ ಯಾವಾಗ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಇದನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಮುಂದೆ ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀನಿ, ಬಟ್ ರಫ್ ಆಗಿ ಒಂದು ಐಡಿಯಾ ಇರಲಿ ಅಂತ ಹೇಳೋದಕ್ಕೆ. ಈ ಸಿರಮ್ನ ಯಾವಾಗ ಉಪಯೋಗಿಸ್ಬೇಕು ಅಂದ್ರೆ, ನೀವು ಟೋನರ್ನೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಸಿರಮ್ನ ಉಪಯೋಗಿಸ್ಕೊಂಡು ನಂತರ ಮಾಯಿಶ್ಚರೈಸರ್ನ ಉಪಯೋಗಿಸ್ಬೋದು. ಸಿರಮ್ ಡೀಪ್ ಆಗಿ ಸ್ಕಿನ್ ಅಲ್ಲಿ ಇಳಿಯತ್ತೆ, ಹಾಗಾಗಿ ಇದರೊಳಗೂ ಕೂಡ ಹೈಲರಾನಿಕ್ ಆಸಿಡ್ ಇದೆ, ಹಾಗೇನೆ ಎಷ್ಟೊಂದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಗಳಿದೆ ಇದ್ರೊಳಗೆ. ಎಲ್ಲದನ್ನು ಕೂಡ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ನೋ ಪ್ಯಾರಾಬಿನ್, ನೋ ಸಲ್ಫೇಟ್, ಅಂದ್ರೆ ಯಾವುದೇ ಕೆಮಿಕಲ್ ಗಳೇನು ಇಲ್ಲ. ಇದು ಕೂಡ ಅವರದೊಂದು ಪಾಪ್ಯುಲರ್ ಪ್ರಾಡಕ್ಟ್ ಪ್ಲಮ್ನವ್ರದ್ದು. ಓಜಿವಾ ತಗೋತೀನಿ ಅಂತ ನಾನು ನಿಮ್ಗೆ ಮುಂಚೆನೆ ಒಂದ್ ವಿಡಿಯೋದಲ್ಲಿ ತೋರಿಸಿದ್ದೆ, ಅದನ್ನೇ ತರಿಸೀನಿ. ಇದು ಕೂಡ ಪ್ಯಾಕೇಜಿಂಗ್ ಓಪನ್ ಮಾಡಿದೀನಿ. ಈ ಸತಿ ನಾನು ಲಾಸ್ಟ್ ಟೈಮ್ ಕೆಫೆ ಮೋಕಾ ತರಿಸಿದ್ದೆ, ಈ ಸತಿ ನಾನು
ಚಾಕ್ಲೇಟ್ ಫ್ಲೇವರ್ ತಸೀನಿ. ಇದು ಸುಮಾರು ಇದರಲ್ಲೂ ಕೂಡ ನಂಗೆ ಸಾಕಷ್ಟು ಡಿಸ್ಕೌಂಟ್ ಸಿಕ್ತು. ಇದ್ರ ಎಂ ಆರ್ ಪಿ ಎಷ್ಟು ಅಂತ ಕೇಳಿದ್ರೆ 1 ನಿಮಿಷ ಹೇಳ್ತೀನಿ. ಇದು ನಂಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದ್ದು 1465 ರೂಪಾಯಿಗೆ, ಆದ್ರೆ ಇದರ ಎಂ ಆರ್ ಪಿ 1699 ಅಂತ. ಹಾ, 1699 ಇದ್ರ ಎಂ ಆರ್ ಪಿ. ಓಜಿವೈದು ಇದೊಂದು ಹೆಲ್ತ್ ಡ್ರಿಂಕ್, ಪ್ರೋಟೀನ್ ಡ್ರಿಂಕ್ ಅಂತ ಹೇಳ್ಬೋದು. ಸ್ಪೆಷಲ್ ಆಗಿ ಹೆಂಗಸರಿಗೇನೆ ಇದು ಡಿಸೈನ್ ಮಾಡಿರುವಂತದ್ದು. ಇದನ್ನ ಹೇಗೆ ಉಪಯೋಗಿಸ್ಬೇಕು ಎಲ್ಲದು ಕೂಡ ವ್ಲಾಗ್ ನಲ್ಲಿ ನಾನು ಹೇಳಿದ್ದೆ. ಆ ವ್ಲಾಗ್ ನ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಬೇಕಾರೆ ಇದು ಓಜಿವಾದವ್ರದ್ದು, ತುಂಬಾನೇ ನನಗೆ ಇಷ್ಟ ಆಗ್ತಾ ಇದೆ. 1699 ರೂಪಾಯಿ, 700 ರೂಪಾಯಿ, 1700 ರೂಪಾಯಿ ಅಂತ ಇಟ್ಕೊಳ್ಳಿ. ಇದು ನನಗೆ ಡಿಸ್ಕೌಂಟ್ ಅಲ್ಲಿ 1465 ರೂಪಾಯಿಗೆ ಸಿಕ್ತು. ಕೆಲವು ಕೂಡ ಸಾಕಷ್ಟು ಡಿಸ್ಕೌಂಟ್ ಸಿಕ್ಕಿದೆ. ಹಾಗೇನೆ ಇನ್ನೊಂದು ಪ್ಲಮ್ನವ್ರದ್ದು ಪ್ರಾಡಕ್ಟ್ ಯಾವ್ದು ಅಂತ ಹೇಳಿದ್ರೆ, ನಾ ಹೇಳಿದ ಹಾಗೆ ನಿಮ್ಗೆ ಹೆಚ್ ಕೆ ಸ್ಕಿನ್ ಕೇರ್ ನಾನು ಪ್ಲಮ್ನವ್ರದ್ದು ತರಿಸಿ ಇನ್ಸಿ ಟ್ರೈ ಮಾಡೋಣ ಅಂತೇಳಿ. ಇದು ಕೂಡ ಗ್ರೀನ್ ಟೀ ಸ್ಕಿನ್ ಕ್ಲಾರಿಫೈಯಿಂಗ್ ಕಾನ್ಸಂಟ್ರೇಟ್ ಅಂತ ಹೇಳಿ ಈ ತರ ಪ್ಯಾಕೇಜಿಂಗ್ ಇದೆ. ಇದು ಕೂಡ ಸಿರಂ ತರಾನೇ ಯೂಸ್ ಮಾಡೋದು. ಇದರ ಬೆಲೆ 1175 ರೂಪಾಯಿ ಇದ್ರ ಬೆಲೆ ಇತ್ತು. ಬಟ್ ಇದು ಕೂಡ ನಂಗೆ ಸೇಲ್ ನಲ್ಲಿ ಡಿಸ್ಕೌಂಟ್ ನಲ್ಲಿ 796 ರೂಪಾಯಿಗೆ ಸಿಕ್ತು. ಸಾಕಷ್ಟು ಡಿಸ್ಕೌಂಟ್ ಸಿಕ್ಕಿದೆ, ಸುಮಾರು ಡಿಸ್ಕೌಂಟ್ ಸಿಕ್ಕಿದೆ. 300 ರೂಪಾಯಿಗಿಂತ ಮೇಲೆ ನಂಗೆ ಇದು ಡಿಸ್ಕೌಂಟ್ ಸಿಕ್ಕಿದೆ. ಇದು ಕೂಡ ನಾನು ಟ್ರೈ ಮಾಡೋಣ ಅಂತ ತುಂಬಾ ದಿವಸದಿಂದ ಯೋಚನೆ ಮಾಡ್ತಿದ್ದೆ. ಇದನ್ನು ಕೂಡ ತರಿಸೀನಿ. ಇದು ಬಾಕ್ಸ್ ಮೇಲೆ ಏನ್ ಬರ್ತಿದೆ ಅಂದ್ರೆ ಸ್ಕಿನ್ ಕ್ಲಾರಿಫೈಯಿಂಗ್ ಕಾನ್ಸಂಟ್ರೇಟ್ ಅಂತ ಬರ್ತಿದೆ. ಗ್ರೀನ್ ಟೀ, ಸಿನಮನ್ ಬಾರ್ಕ್, ಫ್ರೂಟ್ ಎಕ್ಸ್ಟ್ರಾಕ್ಟ್, ವಿಲೋ ಬಾರ್ಕ್, ಜಿಂಜರ್, ಲಿಕೋರೈಸ್ ಇದೆ ಇದ್ರೊಳಗೆ, ಲಿಕೋರೈಸ್, ಅಲೋವೆರಾ ಜ್ಯೂಸ್ ಎಲ್ಲದೂ ಕೂಡ ಇದ್ರೊಳಗಿದೆ. ಇದನ್ನು ಕೂಡ ಯೂಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ನ ರಿವ್ಯೂನ ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ಇಷ್ಟು ಶಾಪಿಂಗ್ ಮಧ್ಯ, ಶಾಪಿಂಗ್ ನ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಶಾಪಿಂಗ್ ಮಾಡಿದ್ರಲ್ಲಿ ಯಾವ್ದು ಹೀರೋ ಅಂತ ಹೇಳಿದ್ರೆ ಇದನ್ನ ತೋರಿಸ್ಬೋದು. ಯಾವ್ದು ಅಂತ ಹೇಳಿದ್ರೆ ಬಾಕ್ಸ್ ಮಾತ್ರ ನಿಮಗೆ ತೋರಿಸ್ತಾ ಇದೀನಿ. ಇದು ಬರ್ಗ್ನರ್ ನೋರದ್ದು ಈ ಸ್ಟೀಲ್ ಏನಂತಾರೆ ಇದು ಪಾತ್ರೆ ಇದೆಯಲ್ಲ, ಇದನ್ನ ತಗೊಂಡಿದ್ದೀನಿ. ಬರ್ಗ್ನರ್ ನೋರದ್ದು ನನ್ನ ಹತ್ರ ಯಾವ್ದು ಇರ್ಲಿಲ್ಲ. ತುಂಬಾ ದಿವಸದಿಂದ ನಾನು ಟ್ರೈ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ. ಇದನ್ನ ಯೂಸ್ ಮಾಡಿ ಒಂದು ರಿವ್ಯೂ ಕೂಡ ಕೊಡೋಣ ಅಂತ ಆಸೆ ಇತ್ತು. ಬರ್ಗ್ನರ್ ನೋರದ್ದು ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಇದು ಜರ್ಮನ್ ಮೇಡ್ ಅಂತ ಅನ್ಕೋತೀನಿ ನಾನು. ಎಲ್ಲೂ ಹುಡುಕ್ತದೆ ಎಲ್ಲಿ, ಬಟ್ ಇದು ಜರ್ಮನ್ದು ಅಂತ ಹೇಳಿದ್ ನೆನ್ಪಿತ್ತು ನಂಗೆ. ಗೊತ್ತಿಲ್ಲ, ನಿಮ್ಗೆ ಯಾರಿಗಾರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಇದು ಎಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅಂತ ಹೇಳಿ. ಎಲ್ಲೂ ಕೂಡ ಹುಡುಕ್ದೆ, ನಿಧಾನ ಹುಡುಕ್ಬೇಕು, ಕಾಣಿಸ್ತಿಲ್ಲ ಸದ್ಯಕ್ಕಂತೂ. ಬಟ್ ಬರ್ಗ್ನರ್ ಒಳ್ಳೆ ಬ್ರ್ಯಾಂಡ್ ಇದು. ಇದ್ರದ್ದೊಂದು ಈ ತರದ ಪಾತ್ರೆನ ತಗೊಂಡಿದೀನಿ, ತೋರಿಸ್ತೀನಿ ನಿಮ್ಗೆ. ಎಲ್ಲ ಪ್ಯಾಕ್ ನೋಡಿದ್ಮೇಲೆ ವಾಪಸ್ ಮತ್ತೆ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಈ ರೀತಿ ಒಂದು ಇದು ಪಾತ್ರೆ ಅಂತ ಹೇಳ್ಬೋದು. ವಿತ್ ಲೀಟರ್ಸ್ ಸಾಕಷ್ಟು ಹೆವಿ ಇದೆ. ಇದು 3.1 ಲೀಟರ್ಸ್ ಕೆಪಾಸಿಟಿ ಇದು. ತುಂಬಾನೇ ಚೆನ್ನಾಗಿದೆ. ತಳ ಕೂಡ ತುಂಬಾ ಹೆವಿ ಆಗಿದೆ. ಸುತ್ತಮುತ್ತ ಅಂದ್ರೆ ತಳ ಮಾತ್ರ ಅಲ್ಲ, ಬೇರೆದು ಕೂಡ ಸ್ಟೀಲ್ ಗೇಜು ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ವಿನೋದ್ ನವರದು ಸಾಮಾನ್ಯ ತಳ ಮಾತ್ರ ಹೆವಿ ಇರುತ್ತೆ, ಅಂದ್ರೆ ಅದು ಸ್ಯಾಂಡ್ವಿಚ್ ಬಾಟಮ್ ತರ ಇರುತ್ತೆ. ಇದು ಟ್ರಿಪಲ್ ಲೇ ಅಂತ ಹಾಕಿದ್ದಾರೆ. ಟ್ರಿಪಲ್ ಲೇಯರ್ ಗ್ರೇಟ್ ಹೀಟ್ ರಿಟೆನ್ಷನ್, 3 ಇಯರ್ಸ್ ವಾರಂಟಿ ಜೊತೆಗೆ ಇದೆ. ಇದು 11 ಸೆಂಟಿಮೀಟರ್ ಹೈಟ್ ಅಲ್ಲಿ ಇದೆ. ಇದು ವಿಡ್ತ್ ಎಷ್ಟಿದೆ ಗೊತ್ತಿಲ್ಲ, ಬಟ್ ಇದು 4.1 ಲೀಟರ್ ಕೆಪಾಸಿಟಿ ಇದು. ಇದನ್ನ ತಗೊಂಡಿದೀನಿ ಬರ್ಗ್ನರ್ ನವರದ್ದು. ಈ ತರ ಇದೆ ಒಳಗಡೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂತ ನೀವು ಕೇಳಿದ್ರೆ, ಇದು ತುಂಬಾನೇ ಒಂದು ದೊಡ್ಡ ಡಿಸ್ಕೌಂಟ್ ಅಲ್ಲಿ ಸಿಕ್ತು, ಹಾಗಾಗಿ ನಾ ಇದನ್ನ ತಗೊಂಡೆ. ಇದ್ರ ಪ್ರೈಸ್ ನ ಹೇಳ್ತೀನಿ ನಿಮ್ಗೆ ನಾನು. ಈ ಬರ್ಗ್ನರ್ ಪಾತ್ರೆ ಏನ್ ತೋರಿಸಿದ್ನಲ್ಲ ನಾನು, ಇದ್ರ ಎಂ ಆರ್ ಪಿ 3960 ರೂಪಾಯಿ. ಇಲ್ಲಿ ಬಾಕ್ಸ್ ಮೇಲೆ ಇದೆ, ನಿಮ್ಗೆ ಎಷ್ಟು ಮಟ್ಟಿಗೆ ಕಾಣತ್ತೋ ಗೊತ್ತಿಲ್ಲ. ಇದು 3960 ರೂಪಾಯಿ. ಇದು ನನ್ಗೆ ಡಿಸ್ಕೌಂಟ್ ಅಲ್ಲಿ ನನ್ಗೆ 2771 ರೂಪಾಯಿಗೆ ಸಿಕ್ಕಿದೆ. ಅಂದ್ರೆ 1000 ರೂಪಾಯಿ ಅಷ್ಟು ನನ್ಗೆ ಇಲ್ಲಿ ಡಿಸ್ಕೌಂಟ್ ಸಿಕ್ತು. 3960 ರೂಪಾಯಿ ಇದು ಎಂ ಆರ್ ಪಿ. ಹೌದು, ಇದು 2000
700 ರೂಪಾಯಿಗೆ ನನಗೆ ಸಿಕ್ಕಿದೆ. ಬರ್ನರ್ ಗೆ ಇಷ್ಟೊಂದು ಡಿಸ್ಕೌಂಟ್ ನಾನು ಎಲ್ಲೂ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿದ್ದು. ಯಾಕೆಂದ್ರೆ ರೆಗ್ಯುಲರ್ ಆಗಿ ಏನ್ ಸೇಲ್ ಅಲ್ಲಿ ಒಂದು 200-300 ರುಪೀಸ್ ಕಾಂಪಿಟೇಷನ್ ಮೇಲೆ ಕೊಡ್ತಾರೆ ಅಷ್ಟೇನೆ. ಬಟ್ ಒಳ್ಳೊಳ್ಳೆ ಅಂದ್ರೆ ಈ ತರದ ಪಾರ್ಟ್ಸ್ ಗಳು ತುಂಬಾ ಹಾಟ್, ಏನವ್ರದ್ದು ಹಾಟ್ ಕೇಕ್ ಅಂತ ಹೇಳ್ಬೋದು, ಯಾವ್ದವ್ರದ್ದು ತುಂಬಾ ಹಿಟ್ ಆಗಿರೋಂತ ಡಿಸೈನ್ ಗಳು ಪಾತ್ರೆಗಳಿರುತ್ತೋ ಅದೆಲ್ಲದೂ ಕೂಡ ಸಿಗದೇ ಇಲ್ಲ. ಕಾಮನ್ ಆಗಿ ದೊಡ್ಡ ದೊಡ್ಡ ಸೈಜಿಂದು ಕೆಲವೆಲ್ಲ ಸಿಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಮನೆಗಳಿಗೆ ಯೂಸ್ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ಕಡಿಮೆ ಸಿಗೋದು. ಹೊರಗಡೆ ಅಂಗಡಿಗಳಿಗೆ ಹೋದ್ರೆ ಯಾರು ಕೂಡ MRP ಮೇಲೆ 10% ಡಿಸ್ಕೌಂಟ್ ಕೊಡ್ಬೋದು ಅಷ್ಟೇ. ಅಂದ್ರೆ ಒಂದು 200-300 ರೂಪಾಯಿಗೆ ಏನಷ್ಟೇ ಕಡಿಮೆ ಆಗುತ್ತೆ. ಇಷ್ಟು ದೊಡ್ಡದು ಸಿಕ್ತು, ತುಂಬಾನೇ ಚೆನ್ನಾಗಿದೆ ಇದು. ತಳನ ಹೇಳ್ದಂಗೆನೆ ಬರೀ ತಳ ಮಾತ್ರ ಅಲ್ಲ, ಪಾತ್ರೆನೂ ಕೂಡ ಹೆವಿ ಇದೆ, ಸುತ್ತ ತುಂಬಾ ದಪ್ಪನಾಗಿದೆ. ಇದಿಷ್ಟು ನಾನು ಅಮೆಜಾನ್ ಪ್ರೈಮ್ ಸೇಲ್ ನಲ್ಲಿ ತಗೊಂಡಿದ್ದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅಷ್ಟೇ ಡಿಸ್ಕೌಂಟ್ ಇರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಲ್ಪ ಸ್ವಲ್ಪ ಡಿಸ್ಕೌಂಟ್ ಅಂತೂ ಅವಾಗ ಅವಾಗಿವಾಗ ಬರ್ತಾನೆ ಇರುತ್ತೆ ಅಮೆಜಾನ್ ನಲ್ಲಿ. ಚೆಕ್ ಮಾಡಿ ನೋಡಿ, ನಿಮ್ಗೂ ಯಾವ್ದಾದ್ರು ಉಪಯೋಗ ಆಗುವಂತಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಅಮೆಜಾನ್ ಪ್ರೈಮ್ ನಲ್ಲಿ ನಾನ್ ತಗೊಂಡಂತ ವಸ್ತುಗಳು, ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಇವಾಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗನ್ಸು, ನಿಮ್ಗೆ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಂಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಒಳ್ಳೊಳ್ಳೆ ವಿಡಿಯೋ ತರೋದಕ್ಕೆ ನಾನು ಇನ್ನೂ ಹೆಚ್ಚಿನ ಶ್ರಮ ವಹಿಸ್ತೀನಿ. ಇಷ್ಟ ಹೇಳ್ತಾ ಹೋಗ್ಬರ್ತೀನಿ. ಧನ್ಯವಾದಗಳು.